ವೀಕ್ಷಕರ, ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವು ಬಾರಿ ನಾವು ಯಾವಾರದ್ರೆ ಯಾವೆಲ್ಲ ಅವಘಡಗಳಾಗ್ತವೆ, ಘಟನೆಗಳು ಸಂಭವಿಸುತ್ತದೆ ಅದಕ್ಕೆ ನಾವು ಸಾಕಷ್ಟು ಉದಾಹರಣೆಗಳು ಕೂಡ ನೋಡಿರ್ತೀವಿ. ಅದರಲ್ಲೂ ಈ ಮಕ್ಕಳ ಕಳ್ಳರು ಅಂತ ಇರ್ತಾರಲ್ಲ, ಅವ್ರ ಹತ್ರ ಭಾಳ ಹುಷಾರಾಗಿರ್ಬೇಕು. ಗೊತ್ತೇ ಆಗಲ್ಲ ನಮಗೆ ಅವ್ರ ನರ್ಸ್ಗಳ ಅಥವಾ ಬೇರೆ ನರ್ಸ್ ವೇಷದಲ್ಲಿ ಬಂದಿರುವಂತಹ ಕಳ್ಳರುಗಳವರೆಲ್ಲ, ಒಂದೂ ಗೊತ್ತಾಗಲ್ಲ. ಮಕ್ಕಳನ್ನ ಭಾಳ ಭಾಳ ಜಾಗೃತಿ ನೋಡ್ಕೋಬೇಕಾಗುತ್ತೆ, ಭಾಳ ಹುಷಾರಾಗಿ ಕೂಡ ಇರಬೇಕಾಗುತ್ತೆ. ಒಂದು ಕ್ಷಣ ಯಾಮಾಡಿದ್ರು ಕೂಡ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಕೆಲವು ಬಾರಿ ಆ ಸಿಬ್ಬಂದಿಗಳ ಮೇಲೆ ಕೂಡ ನಾವು ಆರೋಪ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಗೊತ್ತಾಗಲ್ಲ ಅವ್ರಿಗೆ, ಯಾಕಂದ್ರೆ ಸಾಕಷ್ಟು ಜನ ಇದ್ದೇ ಇರ್ತಾರೆ, ವರ್ಕ್ ಮಾಡ್ತಾ ಇರ್ತಾರೆ, ಸಾಕಷ್ಟು ಜನ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅವ್ರಿಗೂ ಗೊತ್ತಾಗಲ್ಲ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅತನೇ ತಾಲೂಕಿನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೇ ರೀತಿಯಾಗಿ ಒಂದು ಗಂಡು ಮಗು ಕಳವಾಗಿದೆ. ಸೊ ಹಾಗಾದ್ರೆ ಮಗು ಕಳವಾಗಿದೆ ಆದ್ರೂ ಹೇಗೆ, ಯಾರು ಕಳ್ಳತನ ಮಾಡಿದ್ರು, ತದಂತರ ಏನಾಯ್ತು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಅಥಣಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಗಂಡು ಶಿಶುವನ್ನ ಕಳ್ಳತನ ಮಾಡಲಾಗಿರುವಂತದ್ದು. ತೂಕ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಗಂಡು ಮಗುವನ್ನ ಕಳ್ಳತನ ಮಾಡಿದ್ದಾರೆ. ಅಲ್ಲಿ ನೋಡಿ ಯಾವ ತರ ಜನಗಳಲ್ಲಿ ಇರ್ತಾರೆ ಅಂತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಘಟನೆ ಸಂಭವಿಸಿದೆ. ಇನ್ನು ಐನಾಪುರ ಗ್ರಾಮದ ಬಾಣಂತಿ ಅಂಬಿಕಾ ಅಮಿತಾ ಬೋವಿರಾ ಅವರ ಮಗು ಇದು. ಈ ಮಗುವನ್ನ ಕಳ್ಳತನ ಮಾಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆಗೆ ನವಜಾತ ಶಿಶು ಜನ್ಮ ತಾಳತ್ತೆ. ಈ ಒಂದು ಮಗುವನ್ನ ಅಲ್ಲೇ ಯಾರೋ ಕಾದಿದಂತಹ ದುಷ್ಕರ್ಮಿಗಳು ಮಗುವನ್ನ ಕಳ್ತನ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಅಂತ ನೋಡೋದಾದ್ರೆ, ನರ್ಸ್ ವೇಷದಲ್ಲಿ ಬಂದು ನವಜಾತ ಗಂಡು ಮಗುವನ್ನ ಅಲ್ಲಿನ ಒಂದು ಕಳ್ಳಿ ಕದ್ದು ಪರಾರಿಯಾಗಿದ್ದಾಳೆ. ಬೆಳಗಿನ ಜಾವ ಕಳ್ಳತನ ಮಾಡಿದ ದುಷ್ಕರ್ಮಿಗಳು ಇನ್ನೂ ಈ ಒಂದು ವಿಚಾರವಾಗಿ ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಪೋಷಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ನಿರ್ಲಕ್ಷ್ಯತನವನ್ನು ತೋರಿಸಿದ್ದಕ್ಕಾಗಿ ಇನ್ನು ಸ್ಥಳಕ್ಕೆ ಅಥಣಿ PSI ಶಿವಶಂಕರ್ ಮದಕರಿ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಅನ್ನಿಸ್ಬೋದು ಯಾವ ರೀತಿಯಾಗಿರ್ತಾರೆ ಗೊತ್ತೇ ಆಗೋದಿಲ್ಲ. ನಮ್ಮ ಮಧ್ಯನೇ ಇರುವಂತಹ ಈ ಕಳ್ಳರು ಯಾವ ರೀತಿಯಾಗಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅದೇ ರೀತಿಯಾದಂತಹ ಘಟನೆಯಲ್ಲಿ ಆಗಿದೆ. ಪಾಪ ತಾಯಿ ಸಂ ಟೈಮ್ ಯಾವ ರೀತಿಯಾಗಿರ್ಬೋದು, ರಾತ್ರಿ 11 ಗಂಟೆಗೆ ಜನ್ಮ ಕೊಡ್ತಾಳೆ ತಾಯಿ. ಆ ಜನ್ಮ ಕೊಟ್ಟಂತಹ ನೋವಲ್ಲೇ ತನ್ನ ಕಂದನನ್ನ ಪಕ್ಕದಲ್ಲಿ ಇಟ್ಕೊಂಡು ಮಲಗಿರ್ತಾರೆ. ಇವರೆಲ್ಲ ಒಂದ್ ಕಡೆ ಬಂದು ನಾನು ಮಗು ತೂಕವನ್ನ ಚೆಕ್ ಮಾಡಬೇಕು ಅಂತೇಳಿ ಮಗುನ ಎತ್ಕೊಂಡು ಹೋಗ್ತಾರೆ. ನೋಡಿದ್ರೆ ಮಗುನೇ ಇಲ್ಲ. ಯಾವ ರೀತಿಯಾಗಿ ತಾಯಿ ಮನಸ್ಸಿಗೆ ಆಘಾತ ಆಗ್ಬೋದು, ಯಾವ ರೀತಿ ಆಘಾತ ಆಗುತ್ತೆ ಅದಕ್ಕೆ ತಾಯಿಗೆ, ಯಾವ ರೀತಿ ನೋವು ಉಂಟಾಗುತ್ತೆ, ಜೊತೆಗೆ ಆ ಪೋಷಕರ ವೃಂದ ಏನಿರುತ್ತೆ ಅವ್ರಿಗೆ ಎಷ್ಟು ನೋವು ಉಂಟಾಗ್ಬೋದು. ಇಲ್ಲಿ ನಿಜಕ್ಕೂ ಎಲ್ಲರೂ ಕೂಡ ಶಾಕಿಗೆ ಒಳಗಾಗಿದ್ದಾರೆ. ಅದರ ಜೊತೆಗೆ ಅಲ್ಲಿರುವಂತಹ ಇನ್ನೂ ಸಾಕಷ್ಟು ಗರ್ಭಿಣಿಯರು ಯಾರು ಬಂದಿರ್ತಾರೆ ಅಥವಾ ಅಲ್ಲಿನ ನವಜಾತ ಶಿಶುಗಳು ಏನಿರ್ತಾರೆ, ಆ ಎಲ್ಲ ಪೋಷಕರು ಕೂಡ ಒಂಥರ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಎಲ್ಲಿ ನಮ್ಮ ಮಕ್ಕಳನ್ನು ಕೂಡ ಕದ್ದು ಬಿಡ್ತಾರೋ ಏನೋ ಅಂತ. ಇಷ್ಟೆಲ್ಲ ಇದ್ರು ಕೂಡ ಅಲ್ಲಿ ಸಿ ಸಿ ಕ್ಯಾಮ್ರಾಗಳು ಇರಲಿಲ್ವಾ? ಹಾಗಾದ್ರೆ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆನೆ ಮಾಡಿಲ್ವಾ? ಎಸ್, ಇದೆ ಸಿ ಸಿ ಕ್ಯಾಮ್ರಾನು ಕೂಡ ಇದೆ. ಆದ್ರೆ ಯಾವಾಗ ಪತ್ತೆ ಹಚ್ತಾರೆ? ಇನ್ನು ಹಸುಗೂಸ್ಕೊಂಡ್ರಿ, ಅದು ರಾತ್ರಿ ಜನಿಸಿರುವಂತಹ ಮಗು ಅದು. ಎಸ್, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಇದೆ. ಅಲ್ಲ, ಏನಾಗೈತಿ ಈಗ, ಏನಾಗೈತಿ? ಗಂಡ್ ಮಗು ಹೆಣ್ ಮಗು ರೀ? ಗಂಡ್ ಮಗು ರೀ? ಗಂಡ್ ಮಗು. ಹಾ ರೀ, ಬರ್ತಾನ ವಾಪಸ್ ಅಂದಾರ, ಬಂದಿಲ್ರಿ ಅವ್ರು. ಅಂದ್ರೆ
ಅವ್ರೇನೇ ಆತರಿ ನೋಡ್ರಿ ನಮಗ ಫಸ್ಟ್ ಟೈಮ್ ಬಂದಾಳ್ರಿ ಅಕ್ಕಿ ಬಂದ್ ಕಿಶನ್ರಿ ಏನ್ ಮಾಡ್ಯಾಳ್ರಿ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತ ತಾಯಿ ಕಾರ್ಡ್ ಜೆರಾಕ್ಸ್ ಎರಡ್ ತಗೊಂಡ್ ಬರ್ರಿ ಇಲ್ರಿ ನಮ್ಗೆ ನಿನ್ ಕೊಟ್ಟದಿ ಅಂದ್ರು ಕೇಳಿಲ್ರಿ ಅವ್ರು ಕೇಳಿಲ್ಲ ಏನ್ ಮಾಡ್ಯಾರಿ ಇಲ್ಲ ನೀವು ತಗೊಂಡ್ ಬರ್ಬೇಕು ನಿಮ್ಗೆ ರಕ್ಷಿತಾವ್ 2000 ರೂಪಾಯಿ ಅಲ್ಲಿ ಬಂದು ಕುಂಡ್ರಿ ನಂಬರ್ ಕಚ್ಚಂದಾರ್ರಿ ಫಾರ್ಮ್ ತುಂಬ್ರಿ ಒಂದ್ ಸೈ ಮಾಡ್ರಿ ನಿಮ್ಗೆ ರಕ್ಷಿತಾವ್ ಅಂತಾರ್ರಿ ಆಯ್ತಂದ್ರೆ ನಾವು ಹೋಗಿದ್ರು ಎಲ್ಲಾರು ತಾಯಿ ಬಳಟ್ ಹೋಗಿದ್ರಿ ಮತ್ತ ಹಡಪ್ ಅಂತಾರಟ್ ಅದಾರ್ರಿ ನಮ್ಮವ್ರಿಗೆ ಇಲ್ಲಿ ಕೋಣೆ ಬಂದಾರ ನೋಡ್ಯಾರಿ ಅವ್ರು ಆ ನೋಡಿಗೆ ಇಲ್ಲಿ ಯಾರು ಇಲ್ರಿ ಇದಕ್ ಹೋಗ್ಯಾರ ಅವ್ರು ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಕ್ ಅಂದ್ರ ತೂಕ ಮಾಡ್ತಾನಂತ ಮಗನ್ ತಗೊಂಡ್ ಹೋಗ್ಯಾರ್ರಿ ಗಂಡ ಮಗು ರೀ ಹಾನ್ ರೀ ಬರ್ತಾನ ವಾಪಸ್ ಅಂದಾರ ಬಂದಿಲ್ರಿ ಅವ್ರು ಅಂದ್ರ ನರಸಂಹಾರ ಅಂತ ಕೊಟ್ಟಾರ್ರಿ ಅವ್ರ ತೂಕ ಮಾಡ್ಕೊಂಡ್ ಬಿಡ್ತಾನಂತ ಬೆಳಗ್ಗೆ ಸುಮಾರು 10 ಅಥವಾ 10:45 ಸುಮಾರಿಗೆ ನನಗೊಂದು ಆಸ್ಪತ್ರೆ ಸಿಬ್ಬಂದಿ ಕರೆ ಮಾಡಿದ್ರು. ಈ ತರ ಒಂದು ಮಗು ಯಾರು ತಗೊಂಡು ಹೋಗಿದಾರಂತೇಳಿ ನನ್ನ ತಾಲೂಕಾ ಪಂಚಾಯತಲ್ಲಿ ಮೀಟಿಂಗ್ ಅಲ್ಲಿದ್ದೆ. ತಕ್ಷಣ ಬಂದು ಪೊಲೀಸರಿಗೂ ಕೂಡ ಇನ್ಫಾರ್ಮ್ ಮಾಡಿದೆ. ಸೊ ತಾಯಿಗೆ ಕೇಳಿದಾಗ ಒಬ್ರು ಎಪ್ರೋನ್ ಹಾಕೊಂಡು ಡೆಲಿವರಿ ಯಾವಾಗ ಆಗಿದೆ ಅಂತ ಕೇಳಿದ್ರು. ನಿನ್ನೆ ರಾತ್ರಿ ಆಗಿದೆ ಅಂದಿದ್ದಕ್ಕೆ ಮಗುವಿನ ತೂಕ ಮಾಡ್ಬೇಕು ಕೊಡ್ರಿ ಅಂದಿದ್ದಕ್ಕೆ ಅವರು ಮತ್ತೆ ಇಂಜೆಕ್ಷನ್ ಹಾಕ್ಸ್ಬೇಕು ಅಂದಿದ್ದಕ್ಕೆ ಕೊಟ್ಟಾರ ಅವ್ರಿಗೆ ಗೊತ್ತಾಗಿಲ್ಲ. ಅವ್ರು ಮಾಸ್ಕ್ ಹಾಕೊಂಡಿದ್ರು, ಆಮೇಲೆ ಎಪ್ರೋನ್ ಕೂಡ ಹಾಕೊಂಡಿದ್ರು. ಆಮೇಲೆ 15-20 ನಿಮಿಷ ಆದರೂ ಕೂಡ ಮಗು ಬಂದಿಲ್ಲ ಅಂದ್ಕೊಂಡು ಅವ್ರ ತಾಯಿ ಗಾಬರಿಯಾಗಿ ಸಿಸ್ಟರ್ಗೆ ಹೇಳಿದಾರೆ. ಸೊ ಅದನ್ನ ನೋಡೋಕ್ಕಾಗಿ ಈಗ ಮಗು ಅಪಹರಣ ಆ ಥರ ಕಾಣ್ತಾ ಇದೆ. ಪೊಲೀಸರು ಬಂದು ಅದ್ರ ಬಗ್ಗೆ ತನಿಖೆಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಅವ್ರೇನು ನಮ್ಮ ಹಾಸ್ಪಿಟ್ಲನ್ನು ಎಂಟ್ರಿ ಆಗಿದ್ದಾರೆ ಅವಳು ಲೇಡಿ, ಅದರದ್ದು ಫುಟೇಜ್ ಸಿಕ್ಕಿದೆ. ಬಟ್ ಅದು ಮಗು ತೊಗೊಂಡು ಹೋಗೋದು ಇನ್ನು ನಾವು ಈಗ ನೋಡ್ತಾ ಇದ್ದೇವೆ ಸಿ ಸಿ ಟಿ ವಿಯಲ್ಲಿ. ಅದು ಬಂದ ತಕ್ಷಣ ಪೊಲೀಸರು ಕೂಡ ಎಲ್ಲರಿಗೂ ಮಾಹಿತಿಯನ್ನು ತಿಳಿಸಿದ್ದಾರೆ. ಇಷ್ಟು ಸದ್ಯ ಮಾಹಿತಿ ಇದೆ ಅಂತ ಆಗ್ತದೆ. ಈಗ ಟೋಟಲ್ 24 ಕ್ಯಾಮ್ರಾ ಇದೆ ರೀ, 24 ಕ್ಯಾಮ್ರಾ ಇದೆ. ಸೊ ಫ್ರಂಟು ಆಮೇಲೆ ಯಾವ್ಯಾವ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ಏನದ ನೋಡ್ರಿ ಎಲ್ಲ ಕಡೆನೂ ಕೂಡ ಕವರ್ ಆಗಿದೆ. ವಾರ್ಡ್ ಒಳಗಡೆ ಏನಾಗುತ್ತೆ ತಾಯಿಯವರು ಅಲ್ಲಿ ಹಾಲು ಕುಡಿಸ್ತಿರ್ತಾರ ಅಥವಾ ಹಿಂಗಾಗಿ ನಾವು ವಾರ್ಡ್ ಒಳಗಡೆ ಹಾಕಿಲ್ಲ. ಹೊರಗಡೆ ಏನಿದೆ ಕಾರಿಡೋರ್ಲಿ ಎಲ್ಲ ಕಡೆನೂ ಮತ್ತೆ ಆಸ್ಪತ್ರೆ ಹೊರಗಡೆ ಕೂಡ ಸಿ ಸಿ ಟಿ ವಿಯನ್ನು ಹಾಕಿದ್ವಿ. ಟೋಟಲ್ 4 ಕ್ಯಾಮ್ರಾ ಕೂಡ ವರ್ಕ್ ಆಗ್ತಾ ಇದೆ. ರಾತ್ರಿ ಆಗಿದೆ, ನಿನ್ನೆ ರಾತ್ರಿ 11:00 ಆಗೈತಿ. ತಾಯಿಗೆ ಬಿ ಪಿ ಜಾಸ್ತಿ ಇರೋದ್ರಿಂದ ಅಲ್ಲೇ ಡೆಲಿವರಿ ಮಾಡಿಕೊಂಡು ನಿನ್ನೆ ರಾತ್ರಿ 11 ಗಂಡು ಮಗು ಐತಿ ಅದು. ಸುಮಾರು 3 ಕೆ ಜಿ ಮಗು ಇದೆ. 3 ಕೆ ಜಿ ಸಿಸ್ಟರ್ ಕೇಳಿದಾರ ಅಂತೇಳಿ ಅವರು ಯಾರು ಅಟೆಂಡ್ರು ಅವ್ರ ಜೊತೆ ಹೋಗಿಲ್ಲ, ಅವ್ರಿಗೆ ಹತ್ರ ಕೊಟ್ಬಿಟ್ಟರು. ಅದನ್ನ ಈಗ ನೋಡಿದಾಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಪೊಲೀಸರು. ಆ ಥರ ಏನಿಲ್ಲ, ಆ ಥರ ಏನು ನಮ್ಮ ಹತ್ರ ಅಂತೂ ಇನ್ನೂ ಏನು ಹೇಳಿಲ್ಲ ಅವರು. ಪಾಲಕರು ನಾವು ಭೇಟಿಯಾಗಿದ್ವಿ. ಅವ್ರು ಸದ್ಯಕ್ಕೆ ಬಿ ಪಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮತ್ತು ಅವಳು ನೋವಲ್ಲಿರೋದ್ರಿಂದ ನಾವು ಅಲ್ಲಿ ಒಳಗಡೆ ಅವ್ರದ್ದು ಮಾನಿಟರ್ ಮಾಡ್ತಾ ಇದೀವಿ ಲೇಬರ್ ರೂಮ್ ಒಳಗಡೆ. ಸೊ ಆ ಥರ ಏನು ಆಗಿಲ್ಲ, ಹಂಗೇನಾರ ಸಿಬ್ಬಂದಿ ಏನಾರು ಮಾಡಿದಾರ ಅನ್ಕೋತಾರೆ ನಾವು ಇಮಿಡಿಯೇಟ್ ಪ್ರಾಬ್ಲಮ್ ಕ್ರಮ ತೆಗೆದು. ನೋಡಿ, ನೀವು ಅಲ್ಲಿ ಮಾತನಾಡಿದ್ದನ್ನು ಡಾಕ್ಟರ್ ಕೂಡ ಮಾತನಾಡಿದ್ರು, ಪೋಷಕರು ಕೂಡ ಮಾತನಾಡಿದ್ರು, ಕೇಳಿಸ್ಕೊಂಡಿರ್ತೀರಾ. ಯಾವ ರೀತಿಯಾಗಿ ಘಟನೆ ಸಂಭವಿಸಿದೆ, ಜೊತೆಗೆ ಈಗ ಅವ್ರು ಏನು ಮಾಡಬೇಕು, ಏನೇನು ಕ್ರಮಗಳನ್ನ ಕೈಗೊಳ್ಬೇಕಾಗಿದೆ ಅನ್ನೋ ಕೂಡ ಹೇಳಿದ್ರು. ನಮ್ಮ ಪ್ರತಿನಿಧಿ ಉದಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಕೂಡ ಹೆಚ್ಚಿನ ಮಾಹಿತಿಗಾಗಿ ಮಾತನಾಡೋಣ. ಉದಯ್, ಉದಯ್, ಎಸ್, ಈಗ ಯಾವ ರೀತಿಯಾಗಾಯ್ತು ಈ ಒಂದು ಘಟನೆ, ಜೊತೆಗೆ ಏನಾದರೂ ಮುಂಚೆನೆ ಬಂದು ಇವ್ರ ಬಗ್ಗೆ ಏನಾದ್ರು ತಿಳ್ಕೊಂಡು ಅಲ್ಲೇ ವೇಟ್ ಮಾಡ್ತಾ ಇದ್ರ ಅಥವಾ ಅವ್ರು ಯಾರು ಕದ್ದಿರೋ ಎಲ್ಲಿದ್ದಾರೆ ಅನ್ನೋದೇನೋ ಮಾಹಿತಿನ ಲಭ್ಯವಾಗಿದೆ ಹೇಗೆ? ಖಂಡಿತ ಯಶವರಾಜ್, ಏನು ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶು ಒಂದು ನಿನ್ನೆ ರಾತ್ರಿ 11 ಗಂಟೆಗೆ ಜನನವಾಗಿರುತ್ತದೆ. ಏನು ನರ್ಸ್ ವೇಷದಲ್ಲಿ ಬಂದಿರತಕ್ಕಂತ ಒಬ್ಬ ಮಹಿಳೆ ತೂಕ ಮಾಡಿಸಿಕೊಂಡು ಬರುವಾಗ ಹೇಳ್ಬಿಟ್ಟು ಆ ಮಗುವನ್ನು ಅಪಹರಣ ಮಾಡಿರುವಂತದ್ದು ಯಶವರಾಜ್. ಅಲ್ಲ, ಈಗ ಏನಂದ್ರೆ ಯಾರು ಸುಮ್ಸುಮ್ನೆ ಏಕಾಏಕಿ ಬಂದು ಮಕ್ಕಳನ್ನ ಅಥವಾ ಮಗುವನ್ನ ಕಳ್ತನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಖಂಡಿತ ಯಶವರಾಜ್, ಏನಂತಂದ್ರೆ ಈಕೆ ಏನೋ ನಿನ್ನೆ ಅಂದ್ರೆ ಅಲ್ಲಿಂದ ಹುಂಚಿ ಹಾಕಿರ್ಬೋದು ಅಂತ ಆಜುಬಾಜು ಏನೋ ಮಾತಾಡ್ತಿರುವಂತದ್ದು. ಯಾರು ಯಾರು ಆಕೆ, ಏನಾದ್ರು ಅದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಅಥವಾ ಸಿ ಸಿ ಕ್ಯಾಮ್ರಾದಲ್ಲಿ ಏನಾದ್ರು ದೃಶ್ಯಾವಳಿಗಳು ಸೆರೆ ಆಗಿದ್ದಾವ, ಅವರ ಫೇಸ್ ಗುರುತು ಮುಖದ ಗುರುತಿನಾರು ಸಿಕ್ಕಿದ್ಯಾ ಹೇಗೆ? ಖಂಡಿತ ಯಶವರಾಜ್, ಏನಂತಂದ್ರೆ ಸಿ ಸಿ ಟಿವಿ ಆಧಾರವಾಗಿ ಇಟ್ಟುಕೊಂಡು ಇವತ್ತು ಏನು ಅಥಣಿ ಪೊಲೀಸರು ತನಿಖೆ ನಡೆಸಿದ್ರು. ತನಿಖೆ ಆದಾಗ ಕೆಲವೇ ಗಂಟೆಗಳಲ್ಲಿ ತಾಯಿಗೆ ಮಗುವನ್ನು ನೀಡುವಂತದ್ದು. ಓಕೆ, ಈಗ ಮಗು ಎಲ್ಲಿದೆ, ಈಗ ಏನಾದ್ರು ಪತ್ತೆ ಹಚ್ಚಿದ್ದಾರೆ ಹೇಗೆ? ಖಂಡಿತ ಯಶವರಾಜ್, ಈಗಾಗಲೇ ಮಗುವನ್ನ ತಾಯಿ ಮಡಿಗೆ ನೀಡಿರುವಂತ ಅಥಣಿ ಪೊಲೀಸರು. ಓಕೆ ಓಕೆ, ಫೈನ್. ಓಕೆ, ಎಲ್ಲಿಗೆ ತಗೊಂಡು ಹೋಗಿದ್ರು ಆದ್ರೆ ಮಗುವನ್ನ ಆಕೆ ಕದ್ದು? ಇದುವರೆಗೂ ಇನ್ನೂ ಮಾಹಿತಿ ಬಂದಿರಲಿಲ್ಲ ಯಶವರಾಜ್. ಓಕೆ ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಎಲ್ಲ ಒಂದ್ ಕಡೆ ಖುಷಿ ವಿಚಾರ ಏನಂತಂದ್ರೆ ಆ ಶಿಶುವನ್ನ ಮಗುವನ್ನ ತಾಯಿ ಮಡಲಿಗೆ
ಮತ್ತೆ ಮರಳಿಸಿದ್ದಾರೆ ಅನ್ನೋದು ಒಂದು ಖುಷಿ ವಿಚಾರ. ಆದರೆ ಆತಂಕ ಮನೆ ಮಾಡಿತ್ತಲ್ಲ ಅವರೆಲ್ಲರ ಮಧ್ಯೆ, ಅದು ನಿಜಕ್ಕೂ ಕೂಡ ಒಂದು ಮುಂದೆ ಯಾರಾದರೂ ಆಸ್ಪತ್ರೆಗೆ ಬರಬೇಕು ಅಂದ್ರೂ ಕೂಡ ಒಮ್ಮೆ ಯೋಚನೆ ಮಾಡುವಂಥ ಒಂದು ವಿಚಾರ ಆಗುತ್ತೆ. ಸರ್ಕಾರದ